ನಮಸ್ಕಾರ ಎಲ್ಲರಿಗೂ, ನಂದಿನಿ ಅವಿನಾಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಎಸ್ ಫ್ರೆಂಡ್ಸ್, ನೋಡಿ ಈಗ ನೀವು ನೋಡ್ತಾ ಇದ್ದೀರೋ ಒಂದು ಸಸ್ಯ ಬಂದುಬಿಟ್ಟು ದೊಡ್ಡ ಪತ್ರೆ ಅಂತ ಹೇಳ್ತೀವಿ. ಕೆಲವರು ಇದಕ್ಕೆ ಅಜ್ವಾಯಿನ ಅಂತಾರೆ, ಇನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಇದಕ್ಕೆ ಮೆಕ್ಸಿಕನ್ ಮಿಂಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಗಿಡ ಇದೆಯಲ್ಲ, ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಾವು ಮನೆಯಲ್ಲಿ ಒಂದು ಕಡ್ಡಿ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬುಷಿ ಬುಷಿಯಾಗಿ ಬರುವಂತಹ ಒಂದು ಸಸ್ಯ. ಮತ್ತು ಇದರ ಎಲೆಗಳು ತುಂಬ ದಪ್ಪ ಇರುತ್ತೆ. ಆ ಎಲೆಗಳ ಮೇಲೆ ಮೇಲಿನ ಪದರ ಏನಿರುತ್ತೆ, ಸ್ವಲ್ಪ ಹೇರಿಯಾಗಿರುತ್ತೆ, ಅಂದರೆ ಸ್ವಲ್ಪ ಸಣ್ಣ ಕೂದಲುಗಳ ಥರ, ಅದು ಸಸ್ಯದ ಲಕ್ಷಣ, ಅದು ಆ ಥರ ಇರುತ್ತೆ. ಸೊ ನಾನು ಇಲ್ಲಿ 4 ಎಲೆಗಳನ್ನ ತಗೊಳ್ತೀನಿ ನೋಡಿ. ಮತ್ತು ಇದರಿಂದ ನಾನು ಇವತ್ತು ಒಂದು ಒಳ್ಳೆ ಮನೆಮದ್ದನ್ನು ತೋರಿಸ್ತಾ ಇದ್ದೀನಿ. ಈ ಗಿಡ ಬರೀ ಮನೆಮದ್ದಿಗೆ ಅಷ್ಟೇ ಅಲ್ಲ, ಇದರಿಂದ ನಾವು ಬೋಂಡ, ಬಜ್ಜಿ, ಹಾಗೆ ತಂಬುಳಿ ಮತ್ತು ಒಳ್ಳೆ ಚಟ್ನಿಗಳನ್ನ ಕೂಡ ಮಾಡ್ಕೊಳ್ಬೋದು. ಈಗ ಸದ್ಯಕ್ಕೆ ಮನೆಮದ್ದನ್ನು ತೋರಿಸ್ತಾ ಇದ್ದೀನಿ ನಾನು. ಅದಕ್ಕೆ 4 ಎಲೆಗಳನ್ನ ಮಾತ್ರ ತೊಗೊಂಡಿದ್ದೀನಿ. ಅದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಅದರ ಮೇಲುಗಡೆ ತುಂಬ ಧೂಳೆಲ್ಲ ಇರುತ್ತೆ, ನಾನು ಹೇಳಿದ್ನಲ್ಲ ಆಗಲೇ, ಹೆರಿ ಹೆರಿಯಾಗಿರುತ್ತೆ ಅಂತ. ಸೊ ಧೂಳು ತುಂಬಾ ಕೂತ್ಕೊಂಡಿರುತ್ತೆ, ಹಾಗಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು, ಯಾವುದೇ ಧೂಳು ಮಣ್ಣು ಏನೇ ಇಲ್ಲದೆ ಇರೋ ಹಾಗೆ. ಇದು ಚೆನ್ನಾಗಿ ತೊಳ್ಕೊಂಡು ಆದ ನಂತರ ನಾನು ಈ ಎಲೆಗಳನ್ನ, ನಾವು ನೀರು ಹಾಕಿ ತೊಳೆದಿದ್ವಲ್ಲ ಆ ನೀರೆಲ್ಲ ಬತ್ತೋ ಹಾಗೆ ಒಂದು ದೋಸೆ ತವ ಅಥವಾ ಪ್ಯಾನ್ ಏನಿರುತ್ತೆ ಅದ್ರ ಮೇಲೆ ಹೀಟ್ ಮಾಡಿ ಆ ನೀರನ್ನೆಲ್ಲ ಬಾಡಿಸ್ಕೊಳ್ಬೇಕು. ಈ ನೀರನ್ನು ಬಾಡಿಸ್ಕೊಳ್ಳೋದು ಒಂದು ಎಂತಕ್ಕೆ ಅಂತಂದರೆ, ಆ ನೀರಿನ ನಮಗೆ ರಸ ತೆಕ್ಕೊಳ್ಳುವಾಗ ನೀರಿನಂಶ ಬರಬಾರ್ದು, ಹಾಗೆ ನೀರು ಬಾಡಿಸ್ಕೊಳ್ಳೋದ್ರಿಂದ ನಾವು ರಸ ತೆಗೆಯುವಾಗ ಎಲೆಗಳು ಪುಡಿಯಾಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬಾತಿದ ಮೇಲೆ ನಮಗೆ ಅದು ಗೊತ್ತಾಗುತ್ತೆ, ಎಲೆಗಳು ಬತ್ತಿದ್ದು ಬಣ್ಣ ಚೇಂಜ್ ಆಗುತ್ತೆ. ಅದನ್ನು ಒಂದು ಸಣ್ಣ ಬೌಲ್ಗೆ ತಗೊಂಡ್ಬಿಟ್ಟು ಅದರಿಂದ ತಣ್ಣಗಾದ ಮೇಲೆ ನಾವು ರಸವನ್ನು ತೆಕ್ಕೊಳ್ಬೋದು. ತಣ್ಣಗೆ ಅಂದರೆ ತುಂಬ ತಣ್ಣಗೆ ಮಾಡಿಕೊಳ್ಳೋ ಅವಶ್ಯಕತೆ ಇರಲ್ಲ, ನಮಗೆ ಕೈಗೆ ಮುಟ್ಲಿಕ್ಕೆ ಆಗುವಷ್ಟು ತಣ್ಣಗೆ ಆದ ಮೇಲೆ ರಸವನ್ನು ಚೆನ್ನಾಗಿ ಹಿಂಡಿ ತಗೊಳ್ಳೋಣ. ಈಗ ನಾನು 4 ಎಲೆಗಳಿಂದ ಚೆನ್ನಾಗಿ ಹಿಂಡಿದರೆ ನಮಗೆ 4 ಟೀಸ್ಪೂನ್ ಆಗುವಷ್ಟು ರಸ ಆರಾಮದಲ್ಲಿ ಬರುತ್ತೆ. ನೋಡಿ ನಾನು ರಸವನ್ನು ಚೆನ್ನಾಗಿ ಹಿಂಡಿ ತೆಕ್ಕೊಂಡಿದ್ದೀನಲ್ಲ, ಸೊ ಇದು ನಮಗೆ 4 ಟೀಸ್ಪೂನಷ್ಟು ರಸ ಬಂದಿದೆ. ನಾವು ಬರ ತೊಗೊಂಡಿದ್ದು 4 ಎಲೆಯಲ್ಲಿ ನೋಡಿ ಎಷ್ಟು ರಸ ಬಂದಿದೆ ಅಲ್ವಾ. ಸೊ ಈಗ ನಾನು ಇದಕ್ಕೆ ಒಂದು ಚಿಟಿಕೆ ಉಪ್ಪು, ಉಪ್ಪು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಕುಡಿಯಲಿಕ್ಕೆ ಟೇಸ್ಟ್ ಬರಲಿ ಅನ್ನೋ ಕಾರಣಕ್ಕಷ್ಟೇ ಉಪ್ಪನ್ನು ಬಳಸಿದ್ವಿ. ಈ ಉಪ್ಪಿನ ಜೊತೆಗೆ ಒಂದು ಸಣ್ಣ ಪುಡಿ ಮೆಣಸು ಪುಡಿ, ತುಂಬಾ ಕಡಿಮೆ ಕ್ವಾಂಟಿಟಿಲಿ ಮೆಣಸಿನ ಪುಡಿ ಕೂಡ ತೊಗೊಳ್ಬೋದು. ಎಷ್ಟು ಅಂತಂದರೆ ಒಂದು ಕಾಳು ಮೆಣಸಲ್ಲಿ ಅರ್ಧದಷ್ಟು ಅಷ್ಟು ತೊಗೊಂಡೇ ಸಾಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು, ಹಾಗೆ ಇದನ್ನು ಕುಡಿಬೋದು ಅಷ್ಟೇ ಫ್ರೆಂಡ್ಸ್. ಇಷ್ಟೇ ಸಿಂಪಲ್ ಆದಂತಹ ಒಂದು ಮನೆಮದ್ದು ಇದು. ಏನಕ್ಕೆ ಮಾಡ್ತೀವಿ ಅಂದರೆ, ಶೀತ ನೆಗಡಿ ಎಲ್ಲ ಆದಾಗ ದೇಹದಲ್ಲಿ ಉಸಿರಾಡುವಾಗ ಒಂದು ರೀತಿಯ ಸೌಂಡ್ ಬರುತ್ತೆ ಅಲ್ವಾ, ಗೊರ ಗೊರ ಅಂತ. ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ವಯಸ್ಸಾದವರಲ್ಲಿ ಇದು ಸ್ವಲ್ಪ ಜಾಸ್ತಿ ಇರುತ್ತೆ, ಸಣ್ಣ ಮಕ್ಕಳಲ್ಲಿ ಮತ್ತು ವಯಸ್ಸಾದವರು. ಅದಕ್ಕೆ ಇದು ಒಳ್ಳೆಯಂತಹ ಒಂದು ಪರಿಹಾರವನ್ನು ಕೊಡುತ್ತೆ, ಹಾಗಾಗಿ ಇದು ತುಂಬಾ ಹೆಲ್ಪ್ಫುಲ್ಲು. ಇದನ್ನು ಹೇಗೆ ತೊಗೊಳ್ಳೋದು ಅಂದರೆ, ದಿವಸಕ್ಕೊಂದು ಬಾರಿಯಂತೆ 3 ದಿವಸ ತೊಗೊಳ್ಬೇಕು, ಸಂಪೂರ್ಣವಾಗಿ ಗುಣ ಆಗುತ್ತೆ. ಇನ್ನು ಹಾಗೆ ತಿನ್ಬೋದ ಎಲೆಗಳನ್ನು ಅಂದರೆ, ಖಂಡಿತವಾಗಿ ಒಂದು ಸಣ್ಣ ಕಲ್ಲು ಉಪ್ಪು, ಒಂದು ಅರ್ಧ ತುಂಡು ಕಾಳು ಮೆಣಸನ್ನು ಹಾಕ್ಕೊಂಡು ಆರಾಮದಲ್ಲಿ ತಿನ್ಬೋದು. ಮಕ್ಕಳು ಇದನ್ನು ತಿನ್ನೋದಿಲ್ಲ ಅಲ್ವಾ, ಹಾಗಾಗಿ ಈ ಥರ ರಸ ಮಾಡಿ ಮಕ್ಕಳಿಗೆ ಕುಡಿಸೋದು. ಇವತ್ತಿನ ಈ ಮನೆಮದ್ದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ.